ವೀಕ್ಷಕರೇ, ತುಲಾರಾಶಿಯ ರಾಶಿಫಲ ಅಂದ್ರೆ ಈ ಮೇ ತಿಂಗಳಲ್ಲಿ ಬರ್ತಕ್ಕಂತಹ, ಅಂದ್ರೆ ಐದನೇ ತಿಂಗಳು 2023 ಬರ್ತಕ್ಕಂತಹ ಈ ಒಂದು ಪೂರ್ತಿ ತಿಂಗಳು ತುಲಾರಾಶಿಯವರಿಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಲಾಭ ನಷ್ಟ ಧನಪ್ರಾಪ್ತಿ ಯೋಗ ಇದೆಯಾ, ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ಪಾಲಿಸಬೇಕಾಗುತ್ತೆ ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೇನೆ, ಆಮೇಲೆ ಈ 12 ನಿಮಿಷದ ಸಮಯ ತೆಗೆದುಕೊಂಡು ನೀವು ವಿಡಿಯೋ ನೋಡಿದ ಮೇಲೆ, ವಿಡಿಯೋ ನೋಡೋದು ಆದಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರುವಂತಹ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು, ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗುತ್ತೆ. ನೋಡಿ, ಈ ತುಲಾರಾಶಿಯವರ ಜನ್ಮ ನಕ್ಷತ್ರಗಳು ಚಿತ್ತ ನಕ್ಷತ್ರದ 3 ಮತ್ತು 4ನೇ ಚರಣ, ಸ್ವಾತಿ ನಕ್ಷತ್ರದ 4 ಚರಣಗಳು, ವಿಶಾಖ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ತುಲಾರಾಶಿ. ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಆಗಿರ್ತಕ್ಕಂಥದ್ದು, ಅದೃಷ್ಟ ದೇವತೆ ಮಹಾಲಕ್ಷ್ಮಿ ಆಗಿರ್ತಕ್ಕಂಥದ್ದು. ಮಿತ್ರ ರಾಶಿ ಮಿಥುನ, ಕಟಕ, ಕುಂಭ, ಆದರೆ ಶತ್ರು ರಾಶಿ ಸಿಂಹ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿರ್ತಕ್ಕಂಥ ಗುಣ ನೋಡೋದಾದರೆ ಬಹಳ ನಿಪುಣರು, ಏನೇ ಒಂದು ಕೆಲಸ ಕೊಟ್ಟರೂ ಕೂಡ ಅದು ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ವ್ಯಕ್ತಿತ್ವ, ಅಧ್ಯಯನಶೀಲರು, ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದರ ಬಗ್ಗೆ ಆಳವಾಗಿ ತಿಳಿದುಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ತುಲಾರಾಶಿಯವ್ರದ್ದು. ಸುಮ್ಮನೆ ಏನೋ ನೋಡಿ ಸುಮ್ಮನೆ ಮಾಡಿಬಿಡೋದಲ್ಲ, ಬಹಳಷ್ಟು ಅನುಭವಿಸಿ ಅದನ್ನು ಅರ್ಥ ಮಾಡಿಕೊಂಡು ಮಾಡ್ತಕ್ಕಂತಹ ಒಂದಿಷ್ಟು ನಿಪುಣರಾಗಿರ್ತಕ್ಕಂಥದ್ದು ತುಲಾರಾಶಿಯವರು. ಇಂತಹ ತುಲಾರಾಶಿಯವರು ಮೇ ತಿಂಗಳಲ್ಲಿ ಏನೆಲ್ಲ ಫಲ ಇದೆ ನೋಡಿ. ಮೊದಲಿಗೆ ಈ ಮೇ ತಿಂಗಳಲ್ಲಿ ಯಾವೆಲ್ಲ ದಿನ ನಿಮಗೆ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 10ನೇ ತಾರೀಕು, 16, 17, 23, 24 ಮತ್ತು 31ನೇ ತಾರೀಕು ಬಹಳ ಉಪಯುಕ್ತವಾದ ಅನುಕೂಲಕರವಾಗಿರ್ತಕ್ಕಂತಹ ಲಾಭಕರ ದಿನಗಳು ಅಂತ ಹೇಳ್ಬೋದು. ಮನಸ್ಸು ಕೆಲವೊಂದು ಗೊಂದಲದ ಗೂಡಾಗಿರುತ್ತೆ, ಅಳುಕಿನ ಭಾವನೆಗಳಿರುತ್ತೆ, ಯಾರು ಏನಾದರೂ ಅಂದುಕೊಂಡ್ಬಿಡ್ತಾರೋ ಏನೋ, ನಾನು ಅಂದುಕೊಂಡಂಥ ಕಾರ್ಯದಲ್ಲಿ ನನಗೆ ಜಯ ಸಿಗುತ್ತೋ ಅಥವಾ ಇಲ್ವೋ, ಅಥವಾ ನನಗೆ ದುಡ್ಡು ಬರಬೇಕಾಗಿದೆ ಆ ದುಡ್ಡು ಬರುತ್ತೋ ಏನಿಲ್ವೋ, ಇವರು ನನ್ನ ಬಗ್ಗೆ ಏನೆಲ್ಲ ಅಂದುಕೊಂಡ್ಬಿಟ್ಟಿದ್ದಾರೋ ಏನೋ, ಈ ರೀತಿಯಾಗಿರತಕ್ಕಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಆದರೂ ಕೂಡ ನಿಮ್ಮ ಸ್ನೇಹಿತರೋ ಅಥವಾ ಬಂಧು ವರ್ಗದವರೋ ಅಥವಾ ನಿಮ್ಮ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಗಂಡನೋ ಹೆಂಡ್ತಿನೋ ಈ ರೀತಿಯಾಗಿರ್ತಕ್ಕಂತಹ ವರ್ಗದವರು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರವನ್ನು ಸಲಹೆಯನ್ನು ಕೊಡ್ತಾ ಇರತಕ್ಕಂಥದ್ದು ಬಹಳಷ್ಟು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಎಂತಹ ಪರಿಸ್ಥಿತಿ ಎದುರಾಗಿದ್ದರೂ ಕೂಡ ನಿಮ್ಮ ಘನತೆಯನ್ನು ನೀವು ಕಾಪಾಡ್ಕೊಳ್ತೀರಿ, ನಿಮ್ಮ ಮಾನ ಮರ್ಯಾದೆ ಘನತೆಗೆ ಸ್ವಲ್ಪನೂ ಚುಕ್ಕಿ ಬರಬಾರದು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಎಂತಹ ಸಂದಿಗ್ಧ ಸನ್ನಿವೇಶ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿ, ಬುದ್ಧಿ ಮತ್ತು ಮಾನ ಮರ್ಯಾದೆಗೆ ಬಹಳಷ್ಟು ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು. ನಷ್ಟ ಆಗ್ತಾ ಇದೆಯಾ, ನಷ್ಟ ಆದರೂ ಪರವಾಗಿಲ್ಲ, ನನ್ನ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನುವಂತಹ ಒಂದು ಭಾವ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಇನ್ನು ನೀವು ಏನೇ ಕೆಲಸ ಮಾಡಿದರೂ ಕೂಡ ಸಮಯಕ್ಕೆ ತಕ್ಕಂತೆ ನಿಮ್ಮ ಆದಾಯವನ್ನು ಕೂಡ ಸರಿದೂಗಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಲಾಭ ಇದೆಯಾ, ಲಾಭ ತಗೊಳ್ಳೋದೆ, ಅಲ್ಲಿ ನಷ್ಟ ಇದೆಯಾ, ಎಚ್ಚರಿಕೆ ವಹಿಸೋದೆ, ಈ ರೀತಿಯಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ತಾಳಕ್ಕೆ ತಕ್ಕಂತೆ ಕುಣಿಯೋದಿದೆಯಲ್ಲ, ಆ ರೀತಿಯಾಗಿ ನೀವು ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಅನುಕೂಲಕರವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ಉದ್ಯಮ ಮಾಡಿ, ಯಾವುದೇ ಒಂದು ನೀವು ಚಿಕ್ಕದಾಗಿದ್ದರೂ ಮಾಡಿ ಅಥವಾ ದೊಡ್ಡದಾಗಿದ್ದರೂ ಮಾಡಿ, ವ್ಯಾಪಾರ ವಹಿವಾಟು ಉದ್ಯಮ ಏನೇ ಒಂದು ಪರ್ಸನಲ್ ಆಗಿರತಕ್ಕಂಥ ಬಿಸ್ನೆಸ್ಸು, ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ ಇದ್ದರೂ ಕೂಡ ಪರವಾಗಿಲ್ಲ, ನೀವೇನು ಒಂದು ಕಷ್ಟಪಟ್ಟು ಮಾಡಿರ್ತೀರಿ ಆ ತಕ್ಕಂತೆ ನಿಮಗೆ ಲಾಭಗಳು ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೆ, ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನಿರೀಕ್ಷಿತವಾಗಿರತಕ್ಕಂತಹ ಲಾಭಕರವಾದ ಫಲಿತಾಂಶ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಪಾಲುದಾರಿಕೆ ವ್ಯಾಪಾರದಲ್ಲಿ ಸ್ವಲ್ಪ ಬೇರೆಯವರ ಪ್ರವೇಶ ಆಗ್ಬೋದು, ಇದರಿಂದ
ಸ್ವಲ್ಪ ಹಣಕಾಸಿನ ವ್ಯವಹಾರಕ್ಕೆ ಸಮಸ್ಯೆಯನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವೇ ಮುತುವರ್ಜಿ ವಹಿಸಿ ಅದರ ಲಾಭ ನಷ್ಟವನ್ನು ನೀವು ಯೋಚನೆ ಮಾಡಿ ನೋಡ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಸ್ವಲ್ಪ ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಫಲ ಇದೆ. ಸ್ವಲ್ಪ ಜಾಸ್ತಿ ಓದಿನ ಕಡೆ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇನ್ನು ಈ ವಕೀಲರಿಗೆ ಭಾಳಷ್ಟು ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ, ವೈದ್ಯರಿಗೆ ಭಾಳಷ್ಟು ಒಂದಿಷ್ಟು ಬ್ಯುಸಿ ಆಗಿರ್ತಾರೆ, ಕೆಲಸ ಕಾರ್ಯಗಳು ತುಂಬ ಸಿಕ್ಕಾಪಟ್ಟೆ ಇರುತ್ತೆ, ಕೆಲಸದ ಒತ್ತಡದಲ್ಲಿರ್ತಾರೆ. ರಾಜಕಾರಣಿಗಳಿಗೆ ಹೇಳೋದೇ ಬೇಡ, ಇದೊಂದು ಸ್ವರ್ಗದ ಪರ್ವದ ಕಾಲ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಬ್ಯುಸಿ ಅಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ವಾತಾವರಣನೂ ಕೂಡ ಹಾಗೆ ಇರುತ್ತೆ. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮಾನಸಿಕವಾಗಿರ್ತಕ್ಕಂತಹ ಒತ್ತಡಗಳು ಕಂಡುಬರುತ್ತೆ. ಸ್ವಲ್ಪ ಮೊಣಕೈ ಅಥವಾ ಮೊಣಕಾಲು ಈ ಕೀಲು ನೋವಿನ ಸಮಸ್ಯೆಗಳು ನಿಮಗೆ ಕಂಡುಬರತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಕ್ಯಾಲ್ಶಿಯಂಯುಕ್ತ ಆಹಾರವನ್ನು ಸ್ವೀಕರಣೆ ಮಾಡ್ತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಭಾಗ 1ನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 31ರವರೆಗೆ ಏನೆಲ್ಲ ಫಲ ಸಿಗ್ತಾ ಇದೆ ತುಲಾರಾಶಿಯವರಿಗೆ ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂಥದ್ದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್, ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ 80ರಿಂದ 90 ಪುಟ ಅಂದ್ರೆ ಸುಮ್ಮನೆ ಮಾತಲ್ಲ ಅದು. ಯಾಕಂತಂದ್ರೆ ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಸಂಪೂರ್ಣವಾಗಿರ್ತಕ್ಕಂಥ, ನೀವೇ ಸುಲಭವಾಗಿ ಓದಿಕೊಳ್ಬೇಕಾಗಿರ್ತಕ್ಕಂಥ ಜಾತಕ. ಅದಕ್ಕೆ ಆಗಿರ್ಬೋದಲ್ವಾ ಒಂದು ಜಾತಕ ಪರ್ಚೇಸ್ ಮಾಡಿಕೊಂಡವರು ತಿರುಗಾ ಮತ್ತೆ 3, 4, 10 ಜಾತಕಗಳು ಅವ್ರ ಕುಟುಂಬ ಸದಸ್ಯರು ಎಲ್ಲರ ಜಾತಕಗಳನ್ನು ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡಿದ್ದಾರೆ. ಇಂತಹ ಒಂದು ಸುವರ್ಣ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಿಮಗೆ ಏನು ಫಲ ಸಿಗ್ತಾ ಇದೆ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಅಂತ ನೋಡಿದ್ರೆ ನೋಡಿ, ಕೆಲವೊಂದು ಅಧಿಕಾರಿಗಳಿಂದ ಕೆಲವೊಂದು ಅನುಮಾನದ ಪ್ರವೃತ್ತಿಗಳು ಇರ್ತವೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೋಬೇಕು. ಕೆಲವೊಂದು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ, ಅಶಾಂತಿ, ಈ ರೀತಿಯಾಗಿರ್ತಕ್ಕಂಥ ವಾತಾವರಣಗಳಿರುತ್ತೆ, ಭಯದ ವಾತಾವರಣಗಳಿರುತ್ತೆ. ನಾನು ಆಗಲೇ ಹೇಳಿದಾಗೆ ವಿಡಿಯೋದು ಪ್ರಾರಂಭದಲ್ಲಿ ಗೊಂದಲ, ಏನಾಗುತ್ತೋ ಏನಿಲ್ಲೋ, ಏನಾಗುತ್ತೋ ಏನಿಲ್ಲೋ ಅನ್ನುವಂತಹ ಈ ರೀತಿಯಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ
ಒತ್ತಡಗಳಿರುತ್ತೆ. ವಿವಾಹ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಸಿಗುವಂಥ ಸಾಧ್ಯತೆ ಇದೆ. ಮದುವೆ ಮಾಡಬೇಕು ಅನ್ನುವಂಥ ಯೋಚನೆ ಇದ್ದರೆ ಖಂಡಿತವಾಗಿಯೂ ನೀವು ಮದುವೆ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಕ್ಕಂಥ ಸಾಧ್ಯತೆ ಇದೆ. ಸಂತಾನದ ಭಾಗ್ಯ ಇದೆ, ಮಕ್ಕಳಾಗಲಿಲ್ಲ ಅನ್ನೋಂಥ ಚಿಂತೆಯಲ್ಲಿದ್ದರೆ ಖಂಡಿತವಾಗಿಯೂ ಕೆಲವೊಂದು ಜನರಿಗೆ ಮಕ್ಕಳಾಗುವಂಥ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಯಶಸ್ಸನ್ನು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಸಾಮಾನ್ಯವಾಗಿರತಕ್ಕಂಥ ಫಲ ಇರುತ್ತೆ, ಆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಬಹಳಷ್ಟು ಅವಕಾಶಗಳು ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ಳೋ ದೃಷ್ಟಿಯಲ್ಲಿ ನೀವು ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡೋದಾದರೆ ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣದಾಗಿರ್ತಕ್ಕಂಥ ವಿರಸಗಳು ಇರ್ತವೆ, ಪ್ರೇಮಿಗಳ ಮಧ್ಯದಲ್ಲೂ ವಿರಸಗಳಿರ್ತವೆ. ಅರ್ಥ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ಕ್ಷಣಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಅವು ಆಗಿರ್ತವೆ. ಮಾನಸಿಕವಾಗಿರ್ತಕ್ಕಂಥ ಉದ್ವೇಗಗಳು ಇರುತ್ತೆ, ಮನಸ್ಸಿನಲ್ಲಿ ಏನೋ ಒಂಥರ ಯೋಚನೆಗಳು ಆಲೋಚನೆಗಳು ಓಡ್ತಾ ಇರ್ತವೆ. ಸ್ವಲ್ಪ ಕೆಲವೊಂದು ವಿದ್ಯೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಪ್ರಗತಿ ನಿಮಗೆ ದ್ವಿತೀಯಾರ್ಧದಲ್ಲೂ ಕೂಡ ಸಿಗುತ್ತೆ. ಭಾಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಹಳಷ್ಟು ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡಿದಾಗ ಒಳ್ಳೆಯ ಫಲ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಕೆಲವೊಂದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಂದರೆ ಈ ತಿಂಗಳಲ್ಲಿ ಬಹಳ ಒಳ್ಳೆಯ ಫಲಗಳಂತೂ ಇದೆ, ಬಹಳ ಸ್ಪಷ್ಟವಾಗಿರತಕ್ಕಂಥದ್ದು. ಆದರೆ ನೀವು ಯೋಚನೆ ಮಾಡ್ತಕ್ಕಂಥ ದೃಷ್ಟಿಕೋನ ಬಹಳ ಗಟ್ಟಿಯಾಗಿರಬೇಕು, ಬಹಳ ಯೋಚನೆ ಮಾಡಿ ಅಳೆದು ತೂಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ವ್ಯಥ ಚಿಂತೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ಬಿಡಬೇಕು, ಆ ಚಿಂತೆಯಿಂದ ಹೊರಗಡೆ ಬನ್ನಿ. ನೀವೇನು ಮಾಡಬೇಕಾಗಿದೆ ಕೆಲಸದ ಕಡೆ ಒತ್ತು ಕೊಡಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕೆಲವೊಂದು ದೈವಕೃಪೆಯೂ ಬೇಕು, ಪರಿಹಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಪರಿಹಾರಗಳನ್ನು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನಿಮಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲ ಲಿಂಕ್ ಸಿಗುತ್ತೆ, ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ. ನೋಡಿ, ಪರಿಹಾರ ಅಂತ ಬಂದರೆ ಮನೆದೇವರಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇದನ್ನು ಬಹಳ ಮನಸ್ಕೊಟ್ಟು ಮಾಡಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ನಿಮ್ಮ ಮನೆದೇವರ ಬೀಜ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಅಥವಾ ಕೇಳುವಂಥದ್ದು, ಅದು ನಿಮಗೆ ಬಹಳ ಒಳ್ಳೆ ಫಲ ಸಿಗುತ್ತೆ. ಇನ್ನು ರುದ್ರದೇವರಿಗೆ ಕ್ಷೀರಾಭಿಷೇಕದಿಂದ ಬಹಳ ಒಳ್ಳೆ ಫಲ ಸಿಗುವಂಥದ್ದು. ಇನ್ನು ಶ್ರೀ ರುದ್ರ ಸೂಕ್ತವನ್ನು ಪಠಣ ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಬಹಳ ಸಿಂಪಲ್ ಆಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇವು ಆಗಿರೋದ್ರಿಂದ ಮಾಡಿ, ಖಂಡಿತ ನಿಮ್ಮ ಜೀವನದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತವೆ. ಜೊತೆಗೆ ನಿಮ್ಮ ಕೆಲಸ, ನಿಮ್ಮ ಕಾಯಕವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡೋಗಿ, ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.